ನಿತ್ಯ ಈ ಮನೇಲಿ ಇಲ್ಲ ಅಂದ್ರೆ ಮನೆ ಮನೆನೇ ಅನ್ಸಲ್ಲ. ಇನ್ನು ಅವಳು ಮದುವೆ ಆಗಿ ಹೋಗ್ಬಿಟ್ರೆ ಅಬ್ಬಾ, ಆ ದಿನಗಳನ್ನ ನೆನೆಸ್ಕೊಂಡ್ರೇನೆ ಭಯ ಆಗ್ತಿದೆ. ಆ ನಾಗೇಶ್ವರಿ ಮನೇಲಿ ಅದು ಹೇಗಿದ್ದಾಳೋ ಏನೋ. ಯಾರಿದ್ದು ಬೆಳಗ್ ಬೆಳಗ್ಗೆನೆ ಪೇಪರ್ನವನ್ ಬಂದಿದ್ದಾನೆ ಅನ್ಸುತ್ತೆ. ಹಾಯ್ ಅನ್ನು ಡಾರ್ಲಿಂಗ್. ನಿತ್ಯಾ, ಇಷ್ಟೊತ್ತವರೆಗೂ ನಿನ್ನನ್ನು ನೆನೆಸ್ಕೊತಾ ಇದ್ದೆ. ನಿನಗೆ 100 ವರ್ಷ ಆಯ್ತು ಕಣೆ. ಎಷ್ಟು ವರ್ಷ ಬದುಕ್ತೀನಿ ಅನ್ನೋದು ಮುಖ್ಯ ಅಲ್ಲ ಅಮ್ಮ, ಸಾಯೋ ಅಷ್ಟರಲ್ಲಿ ಆ ನಾಗೇಶ್ವರಿ ಮೇಲೆ ಸೇಡ್ ತೀರ್ಸ್ಕೊತೀನಿ ಅನ್ನೋದು ಅಷ್ಟೇ ಮುಖ್ಯ. ನಿತ್ಯಾ, ಯಾಕೆ ಹೀಗಿದ್ಯಾ? ಆರೋಗ್ಯವಾಗಿದೆಯಾ ತಾನೆ? ನಾನು ಆರಾಮಾಗಿದ್ದೀನಮ್ಮ, ನೀನು ಹೇಗಿದ್ಯಾ? ಜ್ವರ ವಾಸಿ ಆಯ್ತಾ? ಜ್ವರನಾ? ನನ್ಗ ಯಾರಿಗೆ ಗೊತ್ತಮ್ಮ, ಆದರೆ ನಿನಗೆ ಮೈ ಹುಷಾರಿಲ್ಲ ಅಂತ ಹೇಳಿ ನಾನು ಅಲ್ಲಿಂದ ಎದ್ದು ಬಂದೆ. ಅಲ್ಲ ಕಣೆ, ಅಲ್ಲಿ ಎಲ್ರಿಗೂ ಸಮಾಧಾನ ಮಾಡಿದ್ದೀನಿ. ವಿಜಯ್ ಶಾಂತಿ ಮದುವೆ ಮುಗಿಸ್ಕೊಂಡು ವಾಪಸ್ ಬರ್ತೀನಿ ಅಂತ ಫೋನ್ ಮಾಡಿದ್ದೆ. ಅದೇ ಆಗಬೇಕಾಗಿತ್ತು, ಅಷ್ಟರಲ್ಲಿ ಅಪ್ಪಾಯ ಬಂದು ಎದೆ ಮೇಲೆ ಕುತ್ಕೊಂಡು. ಏನಾಯ್ತೆ? ಆ ಪ್ರಿಯಾಂಕಾ ಸಾಮಾನ್ಯದವಳಲ್ಲಮ್ಮ. ಅವತ್ತವಳು ಮನೆಗೆ ಹೋಗಿ ಅವಳಿಗೆ ವಾರ್ನ್ ಮಾಡಿ ಬಂದರು, ಅವಳು ನನ್ನ ಬಗ್ಗೆ ಪತ್ತೆದಾರಿ ಕೆಲಸ ಮುಂದುವರೆಸಿದಾಳೆ. ಅಜಯ್ ಅವ್ರ ಮಾವಂಗೆ ಫೋನ್ ಮಾಡಿ ನನ್ನ ಬಗ್ಗೆ ಎಲ್ಲ ವಿಷಯ ಗೊತ್ತಾಯ್ತು ಅಂತ ಹೇಳಿದಾಳೆ. ಅಂದ್ರೆ ನೀನು ಅವ್ರ ಮನೆಗೆ ಹೋಗ್ತಿರೋದೆ ಅವ್ರ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗ್ಬಿಡ್ತಾ? ಇಲ್ಲ ಅಮ್ಮ, ಯಾಕೆಂದ್ರೆ ಆ ಫೋನ್ ರಿಸೀವ್ ಮಾಡಿದವಳು ನಾನು. ಅಲ್ಲಮ್ಮ ನಿತ್ಯ, ಅವ್ರೊಬ್ರು ಫೋನ್ ಕೆಲಸ ಮಾಡದೇ ಇದ್ದ ಮಾತ್ರಕ್ಕೆ ಗೊತ್ತಿರೋ ವಿಷಯ ಗೊತ್ತಾಗದೆ ಹೋಗುತ್ತಾ? ಅವಳು ಬೇರೆ ಫೋನ್ಗೆ ಫೋನ್ ಮಾಡಿ ಮಾತಾಡ್ಬೋದು, ಅಥವಾ ನೇರವಾಗಿ ಅವಳೇ ಅವ್ರ ಮನೆಗೆ ಹೋಗಿ ವಿಷಯ ತಿಳಿಸ್ಬೋದು. ನಿಜ ಅಮ್ಮ, ಆ ಅಪಾಯ ಇದ್ದೇ ಇದೆ. ಅಷ್ಟರಲ್ಲಿ ಆ ಪ್ರಿಯಾಂಕನ ಕೈ ಕಟ್ ಹಾಕಿ ಇಲ್ಲಿ ಕೂರಿಸ್ಬೇಕು. ಅವಳಿಗೆ ಗೊತ್ತಿರೋ ಸತ್ಯನ ಯಾವುದೇ ಕಾರಣಕ್ಕೂ ಹೇಳದೆ ಇರೋ ಹಾಗೆ ನೋಡ್ಕೊಳ್ಬೇಕು. ಅದಕ್ಕೆ ನಿನಗೆ ಮೈ ಹುಷಾರಿಲ್ಲ ಅಂತ ಹೇಳಿ ನಾನು ಇಲ್ಲಿಗೆ ಬಂದಿರೋದು. ಅದು ಸರಿ, ಈಗೇನು ಮಾಡ್ತೀಯಾ? ಗೊತ್ತಿಲ್ಲ ಅಮ್ಮ, ಅವಳು ಫೋನ್ ಮಾಡಿರೋದು ನಿನ್ನೆ ರಾತ್ರಿ. ಸೊ ಅವಳು ಅಸತಿ ಫೋನ್ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ಅವರೇ ಇವತ್ತು ಫೋನ್ ಮಾಡ್ಬೋದು ಅಂತ ಇವತ್ತೆಲ್ಲ ಅವಳು ಕಾಯ್ಬೋದು. ಮಾಡಲಿಲ್ಲ ಅಂದರೆ ಅವಳು ಬೇರೆ ದಾರಿ ಹುಡುಕ್ತಾಳೆ ಅನಿಸುತ್ತೆ. ಅಷ್ಟರಲ್ಲಿ ಏನಾದರೂ ಮಾಡಬೇಕಮ್ಮ, ಆದರೆ ನಿಜಕ್ಕೂ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸದ್ಯಕ್ಕೆ ಚಂದ್ರು ಅವರು ಫೋನ್ ಸರಿ ಮಾಡಿಸ್ಬಾರ್ದು, ಅದು ಕೆತ್ತಿದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗಬಾರ್ದು. ಇದಕ್ಕೆ ಈ ಕ್ಯಾರೆಕ್ಟರ್ಗೋಸ್ಕರನೇ ನಿನ್ನ ಹತ್ರ ಬಯಸ್ಕೊಳ್ಳೋದು. ನೀನು ಈ ಆ ಥರ ನೋಡಿ ಪ್ರತಿಯೊಬ್ಬರು ನನಗೆ ಏನು ನೀನು ಹೆಂಡತಿ ಅಂತ ನನ್ನ ಮುಖಕ್ಕೆ ಕೂಗಿತಾರೆ. ಇವಾಗ ಏನಾಯ್ತು? ನನ್ನ ಪಾಡಿನ ತಿಂಡಿ ತಿಂತಾ ಇದ್ರೆ ಅದಕ್ಕೂ ಆಕ್ಷೇಪಣೆನಾ? ಅದನ್ನೇ ನಾನು ಹೇಳ್ತಾ ಇರೋದು. ಮನೇಲೆಲ್ಲರೂ ಇದೀವಿ ತಾನೆ, ಎಲ್ಲರ ಜೊತೆ ತಿಂಡಿ ತಿನ್ಬೇಕಾಗಿರೋದು ನಿನ್ನ ಕರ್ತವ್ಯ. ಅದರಿಂದ ತಾನೆ ಒಗ್ಗಟ್ಟು ಬೆಳೆಯಕ್ಕೆ ಸಾಧ್ಯ? ಇದೊಳ್ಳೆ ಕಥೆ ಆಯ್ತಲ್ಲ, ಯಾರ್ಯಾರಿಗೆ ಯಾವಾಗ ಹಸಿವಾಗುತ್ತೋ ಅವಾಗ ಊಟ ತಿಂಡಿ ಮಾಡಬೇಕು. ಯಾರ್ಯಾರಿಗೋಸ್ಕರನೂ ಕಾಯ್ತಾ ಕೂತ್ರೆ ಹಸ್ದು ಸಾಯೋದು ನಮ್ಮ ಹೊಟ್ಟೆ, ಹಾಳಾಗೋದು ನಮ್ಮ ಆರೋಗ್ಯ. ತಡೆಯೋ ತಾಳ್ಮೆ ಇಟ್ಕೊಂಡ್ರೆ ನಡೆಯೋ ಸಂಸಾರ ನಾವು ಹೇಳ್ದಾಗ ನಡೆಯತ್ತಿರ್ತೀನಿ. ನಿಮ್ಮ ಅನುಭವದಲ್ಲಿ ಅದು ಸತ್ಯ ಇರ್ಬೋದು, ನಿಮ್ಮ ಅಕ್ಕ ಹೇಳಿದ್ದೆಲ್ಲ ಕೇಳೋ ತಾಳ್ಮೆ ನಿಮ್ಗಿರ್ಬೋದು. ಅದೇ ಪ್ರಕಾರನೇ ನೀವು ನಡೀತಿದ್ದೀರಾ, ನಡ್ಕೊಳ್ತಿದ್ದೀರಾ. ಅದರಿಂದ ಹಾಳಾಗಿದ್ದು ನಮ್ಮ ಸಂಸಾರ ತಾನೆ. ಸುತ್ತಿ ಬಳಸಿ ಮತ್ತೆ ಜಗಳಕ್ಕೆ ಬರಬೇಡ. ತೆಪ್ಪಕ್ಕೆ ಕೂತ್ಕೊಂಡು ತಿಂಡಿ ತಿತ್ತಿದ್ದವಳನ್ನ ಸುತ್ಕೊಂಡು ಬಂದು ಮಾತಿಗೆ ಕಳೆದವ್ರು ನೀವೇ ತಾನೆ. ನಿನ್ನ ಬಾಬಾ, ಏನಾದರೂ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿದ್ರಾ? ನಾನು ಆಮೇಲೆ ಬರಲಾ? ಅಯ್ಯೋ ಹಾಗೇನಿಲ್ಲ, ನೀನು ಎನಿ ಟೈಮ್ ಬರ್ಬೋದು. ನಾನು ಇವರು ಇರುವಾಗ ಗಂಭೀರವಾದ ಮಾತು ಯಾವುದು ನಡೆಯಲ್ಲ, ನಡೆಯೋದು ಬರೀ ಜಗಳನೇ. ಹೇಗೋ ನೀನು ಕೂಡ ನಮ್ಮ ಥರನೇ ಪ್ರೀತಿಸಿ ಮದುವೆ ಆಗ್ತಿದ್ಯಾ, ಇಂಥ ಅನುಭವಗಳೆಲ್ಲ ನಿನಗೂ ಆಗುತ್ತೆ.
ಆಗ ಸಂಸಾರ ಅಂದ್ರೆ ಏನು ಅಂತ ಅರ್ಥನೂ ಆಗುತ್ತೆ. ಈಗ ನೀನ್ ಸುಮ್ಮನೆ ಇರ್ತೀಯಾ? ಅಜಯ್, ನೀ ಬಂದ ವಿಷಯ ಏನಪ್ಪ? ಅದೇ ಆ ಟ್ಯಾಕ್ಸ್ ಪೇಪರ್ ಮೇಲ್ ಮಾಡು ಅಂತ ಹೇಳಿದ್ದೆ, ಅದೇನಾಯ್ತು ಅಂತ ಕೇಳೋಣ ಅಂತ ಬಂದೆ ಮಾವ. ಅದೇ ವಿಷಯ ನಾನು ನಿಂಗೆ ಕೇಳೋಣ ಅನ್ಕೊಂಡಿದ್ದೆ, ಬಟ್ ನನಗಿನ್ನು ಆ ಮೇಲ್ ಬಂದಿಲ್ವಲ್ಲ. ಒಂದು ಕೆಲಸ ಮಾಡು, ಒಂದ್ಸತಿ ಅವನಿಗೆ ಫೋನ್ ಮಾಡಿ ಏನಾಯ್ತು ಅಂತ ವಿಷಯ ನೀನೇ ಕೇಳ್ಕೊ. ಓಕೆ ಮಾವ. ಸರ್ವಿಸ್ ನಾಟ್ ಅವೈಲೇಬಲ್ ಅಂತ ಬರ್ತಾ ಇದೆ ಮಾವ. ನಿನ್ನೆ ನೀನು ಇದೇ ಫೋನಲ್ಲಿ ಅಲ್ವಾ ಮಾತಾಡಿದ್ದು? ಹಾ, ಆಗ ಸರಿಯಾಗಿತ್ತು, ಈಗ ನೋಡಿದ್ರೆ ಹೀಗಾಗಿದೆ. ಓ, ಅದಕ್ಕೇನಾ? ಬೆಳಗಿಂದ ನನ್ಗೆ ಯಾವ ಕಾಲು ಬರಲೇ ಇಲ್ಲ. ಫೋನ್ ಕೊಡಿಲೆ. ಇದೇನಾಗಿದೆ ಅಂತ ಇವಾಗಲೇ ತೋರಿಸ್ಕೊಂಬರ್ತೀನಿ. ಅಜಯ್, ನಿಮ್ಮ ಮಾವ ಬಹಳ ಬುದ್ಧಿವಂತರಾಗಿದ್ದಾರೆ ಕಣೋ. ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ ಅತ್ತೆ? ನಾನು ನಿಂಗೆ ಹೇಳಬೇಕಾಗಿದ್ದ ವಿಷಯನ ಎಷ್ಟು ಸುಲಭವಾಗಿ ಮರೆಸಿಬಿಟ್ರು ನೋಡು. ಹುಷಾರು, ನಿತ್ಯನ ಸೊಸೆಯಾಗಿ ಕರ್ಕೊಂಡು ಬರ್ತಾ ಇರೋ ಈ ಮನೆ ನೀನು ಅನ್ಕೊಂಡಂಗಿಲ್ಲ. ಅಲ್ಲ, ನಿನ್ನೆ ಅಷ್ಟು ಮಾತಾಡಿದ್ದೀನಿ, ಅಷ್ಟೊಂದು ಸತಿ ಫೋನ್ ಕೂಡ ಮಾಡಿದ್ದೀನಿ. ನೋಡಿದ್ಮೇಲೆ ಚಂದ್ರು ಸರ್ರು ನನಗೊಂದು ಫೋನ್ ಮಾಡಬೇಕಿತ್ತಲ್ವಾ, ಯಾಕೆ ಅವರಿಂದ ನನಗೆ ಒಂದು ಕಾಲು ಬಂದಿಲ್ಲ? ಏನೇ ನಾಟ್ ರೀಚೇಬಲ್ ಆದರೂ ಯಾವುದೋ ಒಂದು ಟೈಮಿಗೆ ಅವ್ರ ನೆಟ್ವರ್ಕ್ ಇರೋ ಜಾಗಕ್ಕೆ ರೀಚ್ ಆಗಿರಲೇಬೇಕು. ಇವಾಗ ಏನು ಮಾಡೋದು? ಈಗ ಅವರಿಗೆ ವಿಷಯ ಗೊತ್ತಾಗಿ ನನಗೆ ಕಾಲ್ ಮಾಡಲಿ ಅಂತ ಕಾಯ್ಬೇಕಾ, ಅಥವಾ ಇಲ್ಲ ಒಂದ್ಸಲ ಟ್ರೈ ಮಾಡಿ ನೋಡ್ತೀನಿ. ಇವಾಗ ಏನು ಮಾಡೋದು? ತುಂಬ ಮುಖ್ಯವಾದ ವಿಷಯ ಇದು, ನಾನು ಹೇಳದೆ ಸುಮ್ಮನಾಗ್ಬಿಟ್ರೆ ತಪ್ಪಾಗುತ್ತೆ, ಬೇರೆ ಏನಾದರೂ ಮಾಡಬೇಕಲ್ಲ. ಅಲ್ವಾ, ಫೋನ್ ಡೈರೆಕ್ಟ್ರಿಲಿ ಏನಾದರೂ ಅವ್ರ ನಂಬರ್ ಸಿಗ್ಬೋದಾ? ಏನಂತ ಹುಡ್ಕೋದು? ಹಾ, ಕಲ್ಲೂರ್ ಅಂತಾನೆ ಹುಡುಕ್ತೀನಿ. ಹೆಂಗೋ ಊರಿಗೆ ದೊಡ್ಡ ಮನುಷ್ಯರು, ದೊಡ್ಡ ಮನೆ ಅಂದಮೇಲೆ ಡೆಫಿನೆಟ್ಟಾಗಿ ನಾಗೇಶ್ವರಿ ದೇವಿ ಮನೆ ಅಡ್ರೆಸ್ಸು, ಫೋನ್ ನಂಬರು ಆ ಡೈರೆಕ್ಟ್ರಿಲಿ ಇದ್ದೇ ಇರುತ್ತೆ. ಕರೆಕ್ಟ್, ಒಳ್ಳೆ ಐಡಿಯಾ. ಕಮಲಮ್ಮ, ಬಿಡುವಾಗಿದ್ಯಾನಮ್ಮ? ಕೆಲಸ ಮಾಡಿದ್ರೆ ಕೆಲಸ ಇದೆ, ಕೆಲಸ ಇಲ್ಲದೆ ನಾನು ಬಿಡುವು ಮಾಡಿಕೊಂಡ್ರೆ ಬಿಡುವಾಗಿರ್ತೀನಿ. ನೀನು ಬಿಡಮ್ಮ, ಕೆಲಸ ಇಲ್ದಿದ್ರು ಹುಡುಕೊಂಡು ಏನಾದರೂ ಒಂದು ಕೆಲಸ ಮಾಡ್ತಿರ್ತೀಯ. ಏನೋ ಒಂದು ಕೆಲಸ ಹುಡುಕೊಂಡು ಮಾಡೋದ್ರಲ್ಲಿ ತೃಪ್ತಿ ಇತ್ತು ಕಮಲಮ್ಮ, ಆದರೆ ಈಗ ಮನಸ್ಸಲ್ಲಿ ನೂರಾರು ಪ್ರಶ್ನೆ, ಸಾವಿರಾರು ಗೊಂದಲ, ಇವೆಲ್ಲದರ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ ಕಮಲಮ್ಮ. ದೇವಸ್ಥಾನದಲ್ಲಿ ದೇವತೆ ಅಂತ ಮುತ್ತೈದೆ ಬಂದು ನಿನ್ನ ಹಿಂದೆ ಒಂದು ಕತೆ ಇದೆ ಅಂತಾರೆ. ಯಾರೋ ಗಾಯತ್ರಿ ಅನ್ನೋರು ಬಂದು ನಿಮ್ಮಮ್ಮ ಸರಸ್ವತಿನೇ ಅಂತ ಹೇಳ್ತಾರೆ. ಈ ವಿಷಯದ ಬಗ್ಗೆ ನಿಮ್ಮನ್ನು ಕೇಳಿದ್ರೆ ನೀವು ಆತಂಕಕ್ಕೆ ಬಿದ್ದವ್ರ ಥರ ಮುಖ ಮಾಡ್ತೀರ. ಇದನ್ನೆಲ್ಲ ನಾನು ಹೇಗೆ ತಗೋಬೇಕು ಅಂತಲೇ ಅರ್ಥ ಆಗ್ತಿಲ್ಲ ಕಮಲಮ್ಮ. ಶಾಂತಿ, ಅರ್ಜೆಂಟಾಗಿ ಮಾಡಿ ಮುಗಿಸ್ಬೇಕಾಗಿರೋ ಕೆಲಸ ಯಾವ್ದಾದ್ರು ಇದೆಯಾ? ಪಾತ್ರೆ ತೊಳೆಯೋದಿದೆ. ಅಯ್ಯೋ, ಅದನ್ನ ಆಮೇಲೂ ಮಾಡ್ಬೋದು, ಈಗ ನನ್ ಜೊತೆ ಬಾ. ಎಲ್ಲಿ ಕಮಲಮ್ಮ? ಹೊರಡುವಾಗ ಎಲ್ಲಿಗೆ ಅಂತ ಕೇಳಬಾರ್ದು. ಅದು ಗೊತ್ತು, ಆದ್ರೆ ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಬರೋಣ. ಅಲ್ಲ, ಯಾವಾಗ್ಲೂ ತರಕಾರಿ ತಗೊಂಬರೋದಕ್ಕೆ ನೀನ್ ಒಬ್ಳೆ ಹೋಗಿ ಬರ್ತಿದ್ದೆ ಅಲ್ವಾ? ನಾನು ಒಬ್ಳೆ ಹೋಗ್ತಿದ್ದೆ, ಇವತ್ತು ನಿನ್ನ ಕರಿತಾ ಇದ್ದೀನಿ. ಯಾಕೆ, ಏನಾದ್ರೂ ಸಮಸ್ಯೆನಾ? ಸಮಸ್ಯೆ ಏನು ಇಲ್ಲ, ಆದರೆ ಯಾವಾಗಲೂ ನೀನು ಒಬ್ಳೆ ಹೋಗ್ತಾ ಇದ್ದೆ, ಇವತ್ತು ನನ್ನನ್ನು ಕರಿತಿದೆಯಲ್ಲ ಅಂತ. ನಿನ್ನ ಹತ್ರ ಮಾತಾಡಬೇಕಾಗಿತ್ತು, ಅದಕ್ಕೆ ಕರಿತಾ ಇದ್ದೀನಿ, ಬಾ.
ಅಯ್ಯೋ ಬಾಮ್ಮ ನೀನು. ಪ್ರಯತ್ನನೆಲ್ಲ ಬಿಟ್ಟು ನಿನ್ ಪಾಡಿಗೆ ನೀನ್ ಇರೋದೆ ವಾಸಿ ಅನ್ಸುತ್ತಮ್ಮ. ಬೇಡು, ನಿನ್ನೇ ತಿನ್ನೋ ಹಾಗಾಗ್ಬಾರ್ದು ನಿತ್ಯ. ಮಾ, ದಾರಿಯಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಯೋಚನೆ ಮಾಡ್ಬಾರ್ದು. ನಿಮ್ ಟೈಮ್ ಚೆನ್ನಾಗಿಲ್ಲ ಅಂತ ಅನ್ಕೋಬೇಕು. ಅಕಸ್ಮಾತ್ ಆಕ್ಸಿಡೆಂಟ್ ಆಗದೇ ಇದ್ರೆ ನಮ್ ಟೈಮ್ ಚೆನ್ನಾಗಿದೆ ಅಂತ ಪ್ರಯಾಣ ಮುಂದುವರ್ಸ್ಕೊಂಡು ಹೋಗ್ಬೇಕು. ಸುಮ್ಮನೆ ಕೆಟ್ಟದನ್ನ ಯೋಚನೆ ಮಾಡ್ಬಾರ್ದು. ಅಕಸ್ಮಾತ್ ಏನಾದ್ರೂ ಕೆಟ್ಟದಾಗದೇ ಆದ್ರೆ ಅದ್ ನಾಗೇಶ್ವರಿಗೆ ಮಾತ್ರ. ಯಾಕಂದ್ರೆ ಪಾಪದ ಕೊಡನ ತುಂಬಿಸ್ಕೊಂಡು ಓಡಾಡ್ತಾ ಇರೋಳು ಅವಳು. ನೀನ್ ಈ ರೀತಿ ಎಲ್ಲ ಮಾತಾಡಿ ನನ್ನ ಒಳಗಡೆ ಇರೋ ಕಿಚನ್ನ ಆರಿಸೋ ಪ್ರಯತ್ನ ಮಾಡ್ಬೇಡಮ್ಮ. ಬಂದಿರೋ ಸಮಸ್ಯೆಗೆ ಒಂದ್ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಗೊತ್ತಾಗೋದು ಸ್ವಲ್ಪ ಟೈಮ್ ತಾಗುತ್ತೆ, ಗೊತ್ತಾಗುತ್ತೆ. ಏನು ತಲೆ ಕೆಡಿಸ್ಕೋಬೇಡ ಅಲ್ವೇ ನಿತ್ಯ. ನೀನ್ ಹೋಗಿ ನಿನ್ ಕೆಲ್ಸ ನೋಡ್ಕೊಳಮ್ಮ. ನಾನು ಹೇಳೋದನ್ನ ಸ್ವಲ್ಪ ಕೇಳೆ. ಹಾಂ ಪ್ಲೀಸ್. ನಿನಗೆ ನಿನ್ನ ಹಠನೇ ಜಾಸ್ತಿ ಅಲ್ವಾ? ಹೋಗಮ್ಮ. ಈ ಪ್ರಿಯಾಂಕನ್ ಬಾಯಿನ ಬಲವಂತವಾಗಿ ಮುಚ್ಚಿಸ್ಬೇಕು ಅಂದ್ರೆ ಬಲ ಪ್ರಯೋಗನೇ ಮಾಡ್ಬೇಕು. ಅಂದ್ಮೇಲೆ ನನಗವಳ ವೀಕ್ನೆಸ್ಸು, ಸ್ಟ್ರೆಂತು ಎಲ್ಲ ಗೊತ್ತಿರಬೇಕು. ಬಹುಶಃ ಇಲ್ಲಿ ತನಕ ಅವಳ ಪತ್ತೆದಾರಿ ಕೆಲಸದಲ್ಲಿ ಯಾವುದೂ ತಡೆ ಬಂದಿಲ್ಲ ಅನ್ಸುತ್ತೆ. ನಾನು ನನ್ನ ಕಡೆಯಿಂದ ತಡೆದು ಅವಳಿಗೆ ಅರ್ಥ ಮಾಡಿಸೋ ಹಾಗೆ ಹೇಳಿದ್ದಾಯ್ತು. ಇನ್ನೇನಿದ್ರು ಹೊಡೆದು ಹೇಳಿರೋದನ್ನ ಅರ್ಥ ಮಾಡಿಸ್ಬೇಕಷ್ಟೆ. ಅದಕ್ಕೆ ನಾನು ಯಾರನ್ನ ಕಾಂಟ್ಯಾಕ್ಟ್ ಮಾಡಲಿ ಅಂತ ನಂಬಿಕಸ್ತರು ಯಾರಿದ್ದಾರೆ? ಕೆಲವೊಂದ್ಸತಿ ಈ ಕಾಮನ್ ಸೆನ್ಸ್ ಅನ್ನೋದು ಕಂಪ್ಲೀಟ್ ಆಗಿ ಆಫ್ ಆಗೋಗಿರುತ್ತೆ. ಅಲ್ಲ, ಫೋನ್ ಡೈರೆಕ್ಟ್ರಿ ತಗೊಂಡು ಕಲ್ಲೂರಿನ ನಾಗೇಶ್ವರಿ ದೇವಿ ಮನೆ ನಂಬರ್ ತಗೊಂಡು ಅವತ್ತೇ ಫೋನ್ ಮಾಡ್ಬೋದಿತ್ತಲ್ವಾ? ಈ ದಡ್ಡ ತಲೆಗೆ ಏನು ಒಳೆಯದೇ ಇಲ್ಲ. ಇರೋ ವಿಷಯನ ತಿಳ್ಸೋಕ್ಕೆ ಇಷ್ಟೊಂದು ಲೇಟ್ ಆಗೋಯ್ತು. ಹಲೋ ಹಲೋ, ನಾಗೇಶ್ವರಿ ದೇವಿ ಮನೆ ತಾನೆ? ಹೌದು. ಮೇಡಮ್, ಚಂದ್ರು ಸರಿಗೆ ಫೋನ್ ಕೊಡ್ತೀರಾ? ನೀವ್ಯಾರು ಮಾತಾಡ್ತಿರೋದು? ನಾನು ಪ್ರಿಯಾಂಕಾ ಅಂತ. ಅವ್ರಿಗೆ ಗೊತ್ತು? ಅಲ್ಲ, ಅವ್ರನ್ನ ಗೊತ್ತು ಅಂತೀರಾ? ಹಾಗಾದ್ರೆ ಮೊಬೈಲ್ ನಂಬರ್ ಗೊತ್ತಿರಲ್ವಾ? ಅದಕ್ಕೆ ಫೋನ್ ಮಾಡ್ಬೋದಿತ್ತಲ್ವಾ? ಅವ್ರು ಫೋನಿಗೆ ಮಾಡಿದ್ದೆ ಮೇಡಮ್, ಆದ್ರೆ ನಾಟ್ ರಿಸೀವಲ್ ಬರ್ತಾ ಇದೆ. ತುಂಬಾ ಮುಖ್ಯವಾದ ವಿಷಯ ಮಾತಾಡಕ್ಕಿದೆ. ಮುಖ್ಯವಾದ ವಿಷಯನ? ಹಾ. ಹಾಗಾದ್ರೆ ಅದೇನಂತ ನನಗೆ ತಿಳಿಸಿ, ನಾನೇ ಹೇಳ್ತೀನಿ. ಇಲ್ಲ ಮೇಡಮ್, ಅದನ್ನ ಅವ್ರ ಹತ್ರನೇ ಮಾತಾಡ್ಬೇಕು. ಸರಿ, ಒಂದು 10 ನಿಮಿಷ ಬಿಟ್ಟು ಮಾಡಿ, ಅವ್ರೆಲ್ಲಿಂದ ನೋಡ್ ಕರಿತೀನಿ. ಇಲ್ಲ ಮೇಡಮ್, ಅವ್ರ ಫೋನ್ ಸಿಗದೆ ತುಂಬಾ ಒದ್ದಾಡ್ಬಿಟ್ಟಿದ್ದೀನಿ. ಈಗಲೂ ಕೂಡ ಫೋನ್ ಡೈರೆಕ್ಟ್ರಲ್ಲೇ ಹುಡುಕಿ ಈ ನಂಬರ್ ತೆಗ್ದಿದ್ ನಾನು. ಅವ್ರ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಲೇಬೇಕು ಮೇಡಮ್. ಬೇಕಿದ್ರೆ ಸ್ವಲ್ಪ ಲೈನಲ್ಲೇ ಇರ್ತೀನಿ, ವೇಟ್ ಮಾಡ್ತೀನಿ. ದಯವಿಟ್ಟು ಅವ್ರನ್ನ ಕರಿತೀರಾ? ಪ್ಲೀಸ್ 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 ಪ್ಲೀಸ್, ಅರ್ಜೆಂಟ್ ಆಗಿ ಮಾತಾಡ್ಲೇಬೇಕು. ಪ್ಲೀಸ್ ಕರೀರಿ ಮೇಡಮ್. ಆಯ್ತು, ಕರಿತೀನಿ ರೀ. ಏನಪ್ಪ ಇದು?
ಚಂದ್ರು ಸರ್ನ ಕರಿತೀನಿ ಅಂತ ಹೋದವ್ರಿಗೆ ಇಷ್ಟೊತ್ತು ಬೇಕಾ? ಇಷ್ಟಕ್ಕೂ ಚಂದ್ರು ಸರ್ ಇದಾರೋ ಇಲ್ವೋ? ಸರ್ ಗುಡ್ ಮಾರ್ನಿಂಗ್ ಸರ್. ಸರ್ ನಿನ್ನೆಯಿಂದ ನಿಮ್ ಫೋನಿಗೆ ಎಷ್ಟು ಸತಿ ಟ್ರೈ ಮಾಡಿದ್ದೀನಿ ಗೊತ್ತಾ, ನಿಮ್ ಫೋನಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೇಕು ಅನ್ಸುತ್ತೆ. ಅದು ಬೇರೆ ಲ್ಯಾಂಡ್ ಲೈನ್ ನಂಬರ್ ಬೇರೆ ಇರ್ಲಿಲ್ವಾ? ಅಪ್ಪ ಅದು ಹುಡುಕಿ ಮಾಡೋಷ್ಟರಲ್ಲಿ ಇಷ್ಟೊತ್ತಾಯ್ತು ನೋಡಿ. ಸರ್ ನಿಮ್ ಅನುಮಾನ ನಿಜ ಸರ್, ಅವಳಿಗೂ ನಿಮ್ಮೂರಿಗೂ ಸಂಬಂಧ ಇದೆ. ಯಾಕೆ ಅಂದ್ರೆ ನಿತ್ಯ ಅನ್ನೋ ಹೆಸರು ಬದಲಾಯಿಸ್ಕೊಂಡಿರೋ ಅವಳ ನಿಜವಾದ ಹೆಸರು ಶಕ್ತಿ ಸರ್. ಅಷ್ಟೇ ಅಲ್ಲ, ನಿಮಗೆ ಸರಸ್ವತಿ ಯಾರು ಅಂತ ಗೊತ್ತಾ ಸರ್? ಅದೇ ಸರಸ್ವತಿ ಮಗಳೇ ನಿತ್ಯ ಅಂದ್ರೆ ಶಕ್ತಿ. ಸೂರ್ಯಕಾಂತ್ ಶಕ್ತಿ ದೊಡ್ಡಪ್ಪ ಅನ್ನೋದು ನನ್ಗೇನೋ ಸ್ಟ್ರಾಂಗ್ ಡೌಟ್ ಸರ್. ನೀವೇ ಯೋಚನೆ ಮಾಡಿ ಸರ್, ನನಗೆ ಇದಕ್ಕೆ ಸಂಬಂಧಪಟ್ಟಿರೋ ಫೈಲ್ಸ್ ಇದೆ, ನೀವು ಎಲ್ಲಿಗೆ ತಗೊಬಂದು ತಲುಪಿಸೋ ಅಂತೀರಾ ಅಲ್ಲಿಗೆ ತಗೊಬಂದು ತಲುಪಿಸ್ತೀನಿ. ಚಂದ್ರು ಸರ್ ಏನಿದು ಹಾಯ್ ಹಾಯ್ ಅಂತ ಮಾತಾಡಿದ್ರು, ಇವಾಗ ನೋಡಿದ್ರೆ ಬಾಯ್ ಅಂತ ಹೇಳ್ದೆ ಕಟ್ ಮಾಡ್ಬಿಟ್ರಲ್ಲ. ಅಲ್ಲ ಅಣ್ಣನ್ಗೋಸ್ಕರ ಇಡೀ ಮನೆ ಹುಡುಕ್ತಾ ಇದ್ದೀನಿ, ನನ್ ಗಂಡ ಇದನ್ನ ನೋಡಿದ್ರು ಬಾಯ್ ಮುಚ್ಕೊಂಡು ಸುಮ್ನೆ ಕೂತಿದ್ದಾರೆ. ಅಣ್ಣ ಎಲ್ಲಿ ಅಂತ ಕೇಳಿದ್ರೆ ಹೊರಗಡೆ ಎಲ್ಲ ಹೋಗಿದ್ದಾರೆ ಅಂತಾರೆ. ನಾ ಮೊದಲೇ ಹೇಳಕ್ ಏನ್ ರೋಗ ಅಂತ ಕೇಳಿದ್ರೆ ಹೆಂಡತಿ ಕೇಳೋ ತನಕ ಹೇಳ್ದೆ ಇರೋದು ಗಂಡನ ಧರ್ಮ ಅನ್ನೋ ಡೈಲಾಗ್ ಬೇರೆ. ವಿಜಯ್ ಕೆಳಗಿಟ್ಟಿದ್ ಫೋನ್ ಮೇಲೆ ಎತ್ತಿಟ್ಟಿದ್ ಯಾರು? ನಾನೇ. ಅಲ್ಲ ಅಣ್ಣನ್ಗೆ ಯಾರೋ ಫೋನ್ ಮಾಡಿದ್ರು, ಯಾಕೆ ಫೋನ್ ಕಟ್ ಮಾಡಕ್ ಹೋದೆ? ಪಾಪ ಅವ್ರಿಗೆ ಏನ್ ಮಾತಾಡಕಿತ್ತೋ ಏನೋ. ಎಲ್ಲ ಮಾತಾಡಿದ್ರು, ಎಲ್ಲ ಕೇಳಿಸ್ಕೊಂಡು ಫೋನ್ ಇಟ್ಟೆ. ಏನ್ ಮಾತಾಡಿದ್ರು ಯಾರು ಗೊತ್ತು? ನಿನ್ ತಾನೆ ಫೋನಲ್ಲಿ ಮಾತಾಡಿದ್ದು, ನಿನ್ ತಾನೆ ಗೊತ್ತಿರ್ಬೇಕು. ಏನೇನೋ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ರು, ಅದಕ್ಕೆ ಗಮನ ಕೊಡಕ್ ಹೋಗ್ಲಿಲ್ಲ. ಇಷ್ಟಕ್ಕೂ ಅದು ರಾಂಗ್ ನಂಬರ್. ರಾಂಗ್ ನಂಬರ? ರಾಂಗ್ ನಂಬರ್ ಅಂತ ನಿನಗೆ ಹೇಗೆ ಗೊತ್ತು? ಗೊತ್ತಿರೋರು ಫೋನ್ ಮಾಡಿದ್ರೆ ರೈಟ್ ನಂಬರು, ಗೊತ್ತಿಲ್ಲದವ್ರು ಫೋನ್ ಮಾಡಿದ್ರೆ ರಾಂಗ್ ನಂಬರು. ಅಷ್ಟು ಗೊತ್ತಾಗಲ್ಲ. ಹೇ ಇನ್ನೂ ಮುಖ್ಯವಾದ ವಿಷಯ ಅಂತ ಅಂತಿದ್ರು, ಏನು ಹೇಳಿರ್ಬೋದು? ಮಾರ್ಕೆಟಿಗೆ ಬಂದಿದ್ದಾಯ್ತು, ತಗೊಳ್ಳೋ ತರಕಾರಿನ ತಗೊಂಡಿದ್ದು ಆಯ್ತು, ಆಗ್ಲಿಂದ ಸುಮ್ಮನೆ ಕೂತಿದ್ದೀವಿ. ಒಂದ್ ಮಾತು ಆಡ್ತಿಲ್ವಲ್ಲ ಕಮಲಮ್ಮ. ಹೂ ಅಂದ್ರೆ ನಾನೇನಂತ ಅರ್ಥ ಮಾಡ್ಕೋಬೇಕು ಕಮಲಮ್ಮ? ನೀನೇನೋ ಮಾತಾಡ್ಬೇಕು ಅಂತ ತಾನೇ ನನ್ನ ಇಲ್ಲಿ ಕರ್ಕೊಂಬಂದಿದ್ದು. ಇಲ್ಲಿ ಯಾರು ಇರೋದಿಲ್ಲ, ಬಾ ಅಂತ ಕರ್ಕೊಂಬಂದು ಸುಮ್ಮನೆ ಕೂತಿದ್ಯಲ್ಲ ಕಮಲಮ್ಮ. ಹೂ ಶಾಂತಿ, ನಿನ್ನ ಹೊರಗಡೆ ಕರ್ಕೊಂಡು ಬಂದಿರೋದಕ್ಕೂ ಒಂದು ಕಾರಣ ಇದೆ. ಮನೆಯಲ್ಲೆಲ್ಲ ಇದ್ರ ಬಗ್ಗೆ ಮಾತಾಡೋದಕ್ಕೆ ಆಗೋದಿಲ್ಲ. ಯಾವುದ್ರ ಬಗ್ಗೆ ಕಮಲಮ್ಮ? ಈ ವಿಷಯ ನಿನ್ನ ಬದುಕಲ್ಲಿ ಶುರುವಾಗದೇ ಇದ್ದಿದ್ರೇ ಚೆನ್ನಾಗಿರೋದು, ಆದ್ರೆ ಏನ್ ಮಾಡ್ಲಿ, ಶುರುವಾಗ್ಬಿಡ್ತು. ಯಾವ ವಿಷಯ? ನಿನ್ ಹತ್ರ ಈ ವಿಷಯನ ಮಾತಾಡ್ಬೇಕೋ ಬೇಡವೋ ಅಂತ ತುಂಬ ಯೋಚನೆ ಮಾಡಿ ಮುಂದಾಗೋ ಅನಾಹುತಗಳನ್ನ ಅಳದು ತೂಗಿ ಮಾಡಿ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ. ಜೀವನ ಹೇಗೋ ನೆಮ್ಮದಿಯಾಗಿ ನಡೀತಿರೋವಾಗ ಅದನ್ನು ಕೆಡಿಸೋ ವಿಷಯಗಳು ಬರಬಾರ್ದು, ಬಂದರೂ ಅದನ್ನು ಕೇಳಿಸ್ಕೋಬಾರ್ದು. ನಿನ್ನ ಬದುಕಲ್ಲಿ ನಡೆದಿರೋ ಕೆಲವು ವಿಷಯಗಳು ನಿನ್ನ ಕಿವಿಗೆ ಬಂದ್ಬಿಟ್ಟಿದೆ, ಇದರಿಂದ ನಿನ್ನ ಮನಸ್ಸಿನಲ್ಲಿ ಬಿರುಗಾಳಿನೇ ಎದ್ದಿದೆ. ಒಂದಿನ ಇದ್ದಕ್ಕಿದ್ದಾಗೆ ನೀನ್ ಬಂದು ನನ್ನ ಹಿಂದೆನೂ ಒಂದು ಕತೆ ಇದೆಯಾ ಅದು ನಿನಗೆ ಗೊತ್ತಿದ್ಯಾ ಕಮಲಮ್ಮ ಅಂದಾಗ ನನಗೆ ಶುರುವಾದ ಭಯ ಇನ್ನೂ ನಿಂತಿಲ್ಲ. ಅದನ್ನು ಹೇಗೋ ಜೀರ್ಣಿಸ್ಕೊಂಡು ಸುಮ್ಮನಾಗೋ ಹೊತ್ತಿಗೆ ನೀನು ಮತ್ತೆ ಬಂದು ಒಂದು ಹೆಸರನ್ನು ಹೇಳಿದೆ, ಅದನ್ನು ಕೇಳಿಸ್ಕೊಂಡ್ಮೇಲಂತೂ
ನನಗ್ ಭಯ ಇನ್ನೂ ಜಾಸ್ತಿ ಆಗಿದೆ. ಯಾವ ಹೆಸರು ಕಮಲಮ್ಮ? ಅದೇನಮ್ಮ, ನಿನ್ ತಾಯಿ ಹೆಸರು ಸರಸ್ವತಿ. ಅಂದ್ರೆ ನನ್ನ ತಾಯಿ ಸರಸ್ವತಿನೇ? ನಾನಿವತ್ತಿಲ್ಲಿಗೆ ಮಾತಾಡೋದಿಕ್ ಬಂದಿರೋದು ಆ ನಿನ್ನ ಹೆತ್ತ ತಾಯಿ ಸರಸ್ವತಿ ಬಗ್ಗೆನೇ.